ಆಚೆ ಕಳಿಸ್ಬಿಟ್ಟಿದ್ರೆ
ಅನಂತಪುರ ಹತ್ರ ಬಂದ್ವಿ, ಟೀ ಕುಡಿತಾ ಇದ್ವಿ. ಗಾಡಿ ಎಲ್ಲೇ ನೋಡಿದ್ರು ಅಷ್ಟೇ ಈ ತರ ಮಾವಿನಕಾಯಿ ನೋಡಿ ಆತರ ತಗೊಂತಾರ ಹತ್ರ ಒಂದು ಎರಡು ಒಂದು ಎರಡು ಅಂತ. ಹುಳಿ ಸಿಕ್ಕಾಬಟ್ಟೆ ಆದ್ರೂ ಏನ್ ತಗೊಂತಾರ, ಬಟ್ ಒಂದ್ ಕಾಯಿ ತಿನ್ಬಿಟ್ಟು ಮತ್ತೆ ಎಲ್ಲಾ ಬಿಸಾಡ್ಬಿಡ್ತಾರೆ. ಅಲ್ಲಿ ಬರ್ಬೇಕಾರ ಒಬ್ರು ಅಲ್ಲಿ ಬೈಕಲ್ಲಿ ಬರ್ತಿದ್ರು ಹುಡುಗ ಹುಡುಗಿ, ಅವರು ಮಾವಿನಕಾಯಿ ಅಂತ ಅವರು ಹೌದು ಬೆಂಗಳೂರು ಸಿಟಿಯಲ್ಲಿ ಬರ್ತಿದ್ದಾಗ ಅಂದ್ರೆ ಅವ್ರಿಗೆ ಅಂದ್ರೆ ಬೆಂಗಳೂರಲ್ಲಿ ಇರೋರಿಗೆ ಪಾಪ ಒಂಥರ ಆಶ್ಚರ್ಯನೇ. ಅವ್ರಿಗೆ ಮಾವಿನಕಾಯಿ ಕಾಸು ಕೊಂಡ್ಕೊಂಡು ತಿನ್ಬೇಕಲ್ವಾ, ಗೊತ್ತು ಕೊಂಡ್ಕೊಂಡು ತಿನ್ಬೇಕಲ್ವಾ, ಅದರಿಂದ ಅವರು ಮಾವಿನಕಾಯಿ ನೋಡ್ಬಿಟ್ಟು ಇಷ್ಟು ಮಾವಿನಕಾಯಿ ನೋಡ್ಬಿಟ್ಟು ಈ ಮಾವಿನಕಾಯಿ ಅಂತ ಅಂದ್ರೆ ಜೋರಾಗಿ ಹೇಳ್ಕೊಂಡು ಹೋಗ್ತಿದ್ರು ರೋಡಲ್ಲೇ. ಅಂದ್ರೆ ಸಿಟಿಯಲ್ಲಿ ಮತ್ತೆ ಅಲ್ಲಿ ಟೋಲು ಇದು ಮೈಸೂರು ಮೈಸೂರು ಎಕ್ಸ್ಪ್ರೆಸ್ ಟೋಲು ಆಟೋದಲ್ಲಿ ಅಷ್ಟೇ ಅಲ್ಲಿ ತಗೊಂಡ್ರು. ನಮ್ಮ ಹತ್ರ ಇದ್ದ ಅಂದ್ರೆ ತೋತಪುರಿ ತಗೊಂಡಿದ್ರು ಅಲ್ಲ ಎರಡು ಕೈ ಅವೆರಡು ಅದು ಕೂಡ ಅವ್ರಿಗೆ ಕೊಟ್ಬಿಟ್ವಿ. ಓಕೆ ಇನ್ನ ಇಲ್ಲಿಂದ ಇನ್ನ ಒಂದು 290 ಇದೆ, ಅಲ್ಲಿವರೆಗೂ ಇನ್ನ ನಾನ್ ಸ್ಟಾಪ್ ಹೊಡಿಬೇಕು. ಈಗ ಟೈಮ್ ಬಂದು ಅದು ಬರೀ 5 ಗಂಟೆ ಆಗಿದೆ, ಮತ್ತೆ ನಿದ್ದೆ ಬರಲ್ಲ. 5 ಗಂಟೆ 6 ಗಂಟೆ ಆದ್ರೆ ಮತ್ತೆ ನಿದ್ದೆ ಹೋಗುತ್ತೆ. ಇದಾಯ್ತು, ಇನ್ನ ಈಗ ಬಿಡ್ಬೇಕು ಇಲ್ಲಿಂದ. ಟೋಲ್ ಹತ್ರ ಹಾಕೊಂಡಿದೀವಿ. ಯಾವ ಟೋಲ್ ಇದು ನೇಮ್ ಕಾಣಿಸ್ತಿಲ್ಲ. ಓಕೆ ಇನ್ನ ಇಲ್ಲಿಂದ ಬಿಡ್ತೀವಿ. ಇನ್ನ ಅನಂತಪುರಂ ಇಲ್ಲಿಂದ ಇನ್ನೊಂದು 10 ಕಿಲೋಮೀಟರ್ ಇದೆ, 10 ಒಂದು 15 ಇರ್ಬೋದು ಅಷ್ಟೇ. ಆಲ್ಮೋಸ್ಟ್ ಎಲ್ಲ ನಾನು ನೋಡ್ತಾ ಇರೋದು ಆಗ್ಲಿಂದ ಹೆಚ್ಚಾಗಿ ನೋಡಿ ಕರ್ನಾಟಕ ಕಡೆಗೆ ಹೆಚ್ಚಾಗಿ ಕಾಣಿಸ್ತದೆ. ಇಲ್ಲಿದೆ ಮತ್ತೆ ಅಲ್ಲೊಂದಿದೆ ಕನ್ನಡ, ಈ ಕಡೆ ಕನ್ನಡನು ಸ್ವಲ್ಪ ಹೆಚ್ಚಾಗಿ ಮಾತಾಡ್ತಾವ್ರೆ. ಅಂದ್ರೆ ಹೆಚ್ಚಾಗಿ ಮಾತಾಡೋದಂದ್ರೆ ಎಲ್ಲ ಕನ್ನಡದವರೇ ಬರ್ತಾ ಇದಾರೆ. ಅದರಿಂದ ಕನ್ನಡ ಕರ್ನಾಟಕ ಗಾಡಿಗಳವರು ಹೆಚ್ಚಾಗಿ ಬರ್ತಿರೋದ್ರಿಂದ ಸ್ವಲ್ಪ ಕನ್ನಡನು ಬರುತ್ತೆ ಇವ್ರಿಗೆ, ಬಿಟ್ಟರೆ ತಮಿಳ್ನಾಡು ಗಾಡಿಗಳು. ಈ ಆಂಧ್ರ ಪ್ರದೇಶ ನಮ್ಮ ಈ ಆಂಧ್ರದಲ್ಲೇ ಕಾಣಿಸ್ತದೆ, ನಮ್ಮ ಸ್ಟೇಟಲ್ಲೆಲ್ಲ ಕಾಣಿಸ್ತಾ ಇರುತ್ತೆ. ಆಗ್ಲಿಂದ ಕಡಿಮೆ ಅದು ಆಂಧ್ರ ಗಾಡಿಗಳು ಓಡಾಡ್ತಾರೆ ಅಂದ್ರೆ ನಮ್ಗೆ ಕಾಣಿಸ್ತಿಲ್ಲ. ಓಕೆ ಇನ್ನ ಬಿಡ್ತೀವಿ ಇಲ್ಲಿಂದ. ಅನಂತಪುರ ಒಳಗಡೆ ಹೋಗ್ತಾ ಇದೀವಿ. ಈಗ ಯಾಕೋ ಸ್ವಲ್ಪ ನಿದ್ದೆ ಎಳಿತಿದೆ, ಬೆಳಕು ಆಗ್ತಾ ಇದೆ ಆದ್ರೂ ನಿದ್ದೆ ಎಳಿತಾ ಇದೆ. ಇನ್ನ 290 ಕಿಲೋಮೀಟರ್
ಮೇಲೆಲ್ಲ ನೀರ್ ಹಾಕಿಟ್ರಲ್ಲ ಆಗ ನೀರ್ ಹಾಕೋತಾನೆ ನಿದ್ದೆ ಹೋಯ್ತಾರ ನಿದ್ದೆ ಜನಗಳನ್ನ ನೋಡಿದ್ರೆ ನಮ್ಮನೆ ಕಾಯ್ತಾ ಇದ್ರು ಅನ್ಸುತ್ತೆ ಬ್ರೋ. ಬ್ರೋ ನಾನು ಸೀರಿಯಸ್ ಆಗಿ ಇನ್ನೊಂದು ಸ್ವಲ್ಪ ಲೇಟಾಗಿ ಬಂದಿದ್ರೆ ನಮ್ಮನೆ ಹೊಡೆಯೋದಲ್ಲ ತಿಂದೆ ಹಾಕ್ಬಿಡೋರು. ನಮಗೆ ನೋಡಿ ನೋಡ್ತಾ ಇದ್ರಲ್ವಾ ನಂಗೆ ಕಣ್ಣೆಲ್ಲ ಸಿಕ್ಕಾಬಿಟ್ಟೆ ರೆಡ್ಗೆ ಆಗ್ಬಿಟ್ಟಿದೆ ಅಂದರೆ ನೈಟ್ ಎಲ್ಲ ನಿದ್ದೆ ಮಾಡಲಿಲ್ಲ ಅದರಿಂದ. ಬೆಳಗ್ಗೆನಿಂದ ಟಿಫನ್ ಸಹ ತಿಂದಿಲ್ಲ ಇನ್ನ ಎಲ್ಲಾದರೂ ಹೋಗಿ ತಿನ್ಕೊಂಬರ್ಬೇಕಿನ್ನ. ಓಕೆ ನಾ ಇಲ್ಲಿ ಅನ್ಲೋಡ್ ಮಾಡೋದು ಮತ್ತೆ ವೀಡಿಯೋ ಮಾಡ್ತೀನಿ. ಅನ್ಲೋಡ್ ಅಂದರೆ ಈಗ ಅಲ್ಲಿ ಲೇಡೀಸ್ ಎಲ್ಲ ಇದಾರಲ್ವಾ ಅವರೇ ಪಾಪ ಎಲ್ಲ ಕೈಯೆಲ್ಲ ಹಿಡಿದು ಹಿಡಿದು ಬಿಸಾಡ್ತಾರೆ ಅನ್ಸುತ್ತೆ. ಮತ್ತೆ ನೋಡೋಣ ಮತ್ತೆ ಪ್ರೊಸೆಸಿಂಗ್ ಯಾವ ಥರ ಇರ್ತೈತೆ ನೋಡೋಣ. ಹೊಟ್ಟೆ ಹಸಿದಿದೆ ಗಾಡಿ ಕೀ ಆಫ್ ಮಾಡ್ಕೊಂಡು ಫಸ್ಟು ಊಟ ಏನಾದರೂ ತೊಗೊಂಬರ್ಬೇಕು ಬಾಬ್ರು. ಓಕೆ ಗೈಸ್ ಊಟ ಮಾಡಿ ತೊಗೊಂಬಂದ್ಬಿಡ್ತೀವಿ ಫಸ್ಟು. ಕಪ್ಪೆ ಚಿಪ್ಪು ಅದ್ರನ್ನ ಚೆನ್ನಾಗಿ ಕಲ್ಲು ಗುಜ್ಜಿಬಿಟ್ಟು ಸಿಪ್ಪೆ ತರ ಇದ್ ಮಾಡ್ಕೊಂಡು ಅದ್ರಲ್ಲೇ ತೆಗಿತಾರ. ಬಟ್ ನಂತರ ಅದೇ ಸೌತೆಕಾಯಿ ಇದು ತೆಗಿತಾರಲ್ವ ಆತರ ಏನಿಲ್ಲ ಇದ್ರಲ್ಲಿ ಅವ್ರೆ ಅಂದ್ರೆ ನ್ಯಾಚುರಲ್ ಆಗಿ ಮಾಡ್ಕೊಂಡು ನ್ಯಾಚುರಲ್ ಆಗಿ ಚೆನ್ನಾಗಿದೆ. ಬಟ್ ಇಡೀ ಅರ್ಧ ಊರೆಲ್ಲ ಇಲ್ಲೇ ಇದೆ ಒಂದು ಊರಲ್ಲಿ ಅರ್ಧ ಮನೆಗಳೆಲ್ಲ ಇಲ್ಲೇ ಇದಾರೆ.
ಸಂಸಾರ ಅಂದ್ರೆ ಚಿಕ್ಕ ಹುಡುಗರು ದೊಡ್ಡವರು ಬಟ್ ಗಂಡಸ್ರಿ ನಮ್ಮನ್ನೇ ಕಾಯ್ತಿದ್ರು ಬ್ರೋ. ಅದೇ ನಮ್ದೇ ಫಸ್ಟ್ ಲೋಡ್, ಫಸ್ಟ್ ಲೋಡ್, ಫಸ್ಟ್ ಗಾಡಿ ನಮ್ದೇ ಈ ಊರಿಗೆ. ಅದರಿಂದ ಸೀಸನ್ ಸ್ಟಾರ್ಟ್ ಆದಾಗಿಂದ ಇವ್ರಿಗೆ ಫುಲ್ ಗ್ರ್ಯಾಂಡ್ ಆಗಿ ಪೂಜೆ ಮಾಡಿ, ಗ್ರ್ಯಾಂಡ್ ಆಗಿ ಏನಿಲ್ಲ, ಸಿಂಪಲ್ ಆಗಿ ಪೂಜೆ ಮಾಡಿ ಅಂದ್ರೆ ಊರವ್ರು ಬಂದವ್ರು ಅಂದ್ರೆ ಒಂಥರ ಗ್ರ್ಯಾಂಡ್ ಅದು. ರೆಗ್ಯುಲರ್ ಆಗಿ ಬರೋ ಕೆಲ್ಸಕ್ಕೆ ಅವರು ಅಂದ್ರೆ ವರ್ಷಕ್ಕೆ ಒಂದ್ಸಲ ಸ್ಟಾರ್ಟ್ ಆಗತ್ತಲ್ವ ಇದು? ಮೂರ್ ತಿಂಗ್ಳು ಅಷ್ಟೇ ಅಲ್ವಾ ಸೀಸನು? ಮೂರ್ ತಿಂಗ್ಳಲ್ಲಿ ಎರಡು ತಿಂಗ್ಳು ಇರುತ್ತೆ, ಇನ್ನೊಂದ್ ತಿಂಗ್ಳು ಹಣ್ಣು ಇರುತ್ತೆ. ಎರಡು ತಿಂಗ್ಳಿಂದ ಸೀಸನ್ ಈಗ. ಅದರಿಂದ ಪಾಪ ಗೈಸ್ ಪೂಜೆ ಎಲ್ಲ ಮುಗೀತು, ಪೂಜೆ ಎಲ್ಲ ಮುಗಿದು ಸ್ವೀಟ್ಸ್ ಎಲ್ಲ ಕೊಡ್ತಿದ್ರು. ಆಗ್ಲಿಂದ ನಾನು ಮತ್ತೆ ಉಮೇಶ್ ಬ್ರೋ ಇಬ್ರು ಕಾಯ್ತಾ ಇದೀವಿ, ನಮಗ್ ಕೊಡ್ತಾರೇನೋ ಅಂತ ಹೇಳ್ಬಿಟ್ಟು ನೋಡ್ತಾರೆ ಅಂದ್ರೆ. ಯಾಕಂದ್ರೆ ನಾವು ಗಾಡಿ ನಾವು ಲಾರಿ ಅವ್ರ ಅಂತ ಹೇಳ್ಬಿಟ್ಟು ನಮ್ಗೇನಾದ್ರು ಒಂದ್ ಎರಡು ಕೊಡ್ಬೋದು ಅಂತ ನಾವ್ ವೇಟ್ ಮಾಡ್ತಾ ಇದ್ರೆ ಆಗ್ಲಿಂದ ಒಂದು ಸ್ವೀಟ್ ಆದ್ರೂ ಕೊಡೋದು ಬೇಡವಾ? ಎಲ್ಲಾರ್ಗು ಹಚ್ಚಿಬಿಟ್ಟು ಖಾಲಿ ಆಗೋಯ್ತು. ಈಗ ನಮ್ಮನ್ನ ಮಾತಾಡ್ಸೇ ಇಲ್ಲ ಮತ್ತೆ. ಅಯ್ಯೋ ನಾನು ಎಕ್ಸ್ಪೆಕ್ಟೇಷನ್ ಇಕ್ಕಿರ್ಲಿಲ್ಲ ಅವ್ರು ನಮ್ಗೆ ಕಾತ್ ನಿಜ ಸೀರಿಯಸ್ ಆಗಿ ಕೊಡ್ತಾರೆ ಅಂತ ವೇಟ್ ಮಾಡ್ತಿದ್ದೆ. ನಾನು ಆಮೇಲೆ ಕೊಡ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇಕ್ಕಿರ್ಲಿಲ್ಲ, ನೀನು ಎರಡೆರಡು ಕೊಡ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಾನು ಅದೇ ಎರಡೆರಡು ಕೊಡ್ಬೋದೇನೋ, ನಾವು ಡ್ರೈವರ್ ಅಲ್ಲಿಂದ ಗಾಡಿ ಹೊಡ್ಕೊಂಬಂದಿರೋದಕ್ಕೆ ನಾನು ಅನ್ಕೊಂಡಿದ್ರೆ ಒಂದಾದ್ರೂ ಬೇಡವಾ? ನಾನು ಅಲ್ಲಿಂದ ಏನ್ ಅನ್ಕೊಂಬಂದೆ ಗೊತ್ತಾ ಬ್ರೋ, ನನ್ಗೆ ಯಾರೋ ಒಬ್ರು ಲಾರಿ ಡ್ರೈವರ್ ಹೇಳಿದ್ರು, ಹಳೆಯ ಡ್ರೈವರ್, ಅದೇನೋ ಪಿಸ್ತಾನ ಅದೇನೋ ಬ್ರೋ ಅವತ್ತು ಹೇಳೋದು ನಮ್ಗೆ ಅಂಜೂರ ಅಂಜೂರ ಅದು ಲೋಡ್ ಅದೇನು ಇಷ್ಟು ಟೈಮಿಂಗ್ಸ್ ಅಂತ ಬರೋಕಿತ್ತು, ಅದಕ್ಕಿಂತ ಮುಂಚೆ ಬಂದ್ಬಿಟ್ಟೆ. ಅವರು ಗೊತ್ತಿದ್ದಂಗೆ ಆರ ಹಾಕ್ಬಿಟ್ಟು ಅದೇನೋ ಕ್ಯಾಶ್ ಕೊಟ್ರು ಅಂತ ಹೇಳ್ತಿದ್ರು. ಅದೇ ತರ ನಿನ್ಗೇನಾರ ಆರ ಹಾಕ್ತಾರೇನೋ ಕ್ಯಾಶ್ ಕೊಡ್ತಾರೆ ಅಷ್ಟೇ. ಅದೇ ಒಂದು 1000 ರೂಪಾಯಿ ಆತರ ಎಕ್ಸ್ಟ್ರಾ ಕೊಡ್ಬಹುದು. ಇಲ್ಲೇ ಇಷ್ಟೊಂದು ಪೂಜೆ ಮಾಡ್ತಾರೆ ಅಂದ್ರೆ ನಿನ್ಗೆಲ್ಲ ಆರಾಗಿರ ರೆಡಿ ಮಾಡ್ಕೊಂಡು ಗೊತ್ತಿದ್ದಂಗೆ ಗಾಡಿ ಹಿಡಿದಿದ್ದಂಗೆ ಬೆಳಗ್ಗೆ ನಿಂದ ಫೋನ್ ಮಾಡ್ತಿದ್ರೆ ಸಾಕಾಯ್ತು. ಅದೇ ನಂಗೆ ಆರ ಹಾಕ್ತಿದ್ದಷ್ಟು ಖುಷಿ ಆಗ್ತಿತ್ತು. ಅಷ್ಟು ಸಾರಿ ಕಾಲ್ ಮಾಡ್ತಿದ್ದ ನಿನಗೆ ಗೊತ್ತಿದ್ದಂಗೆ ಇಟ್ರಲ್ಲಿ ಹಬ್ಬ. ನನಗೆ ನೋಡಿ ಕಣ್ಣೆಲ್ಲ ನೋಡಿ ಯಾವ ತರ ಇನ್ನೂ ರೆಡ್ಗೆ ಯಾವ ತರ ಇದೆ ನಿದ್ದೆ ಅಂತ ಹೆವಿ ಬರ್ತಾ ಇದೆ. ಉಮೇಶ್ ಬ್ರೋ ನಿದ್ದೆ ಅದು ಯಾವ ತರ ತಡೀತಾರ? ಅದೇನೋ ಕುತ್ಕೊಂಡು ಅದೇ ವಿಡಿಯೋದಲ್ಲಿ ನೋಡಿ ಹಿಂಗೆ ನಿದ್ದೆ ಮಾಡ್ತಾರೆ. ನೋಡ್ದೆ ಫಸ್ಟ್ ನೋಡ್ಬಿಟ್ಟು ಕ್ಯಾಮ್ರಾ ಆನ್ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಮಾತಾಡೋವಾಗ ಎದ್ದಿದ್ದೀವಿ. ಓಕೆ ಗೈಸ್, ಇನ್ನು ಅನ್ಲೋಡ್ ಅಂದ್ರೆ ಈಗ ಇದ್ರಲ್ಲಿ ಕಾಣಿಸ್ತಿಲ್ಲ ಆಗ ಅದ್ರಲ್ಲಿ ಮಾಡ್ತಿದ್ರೆ ಅಂದ್ರೆ ಏನದು ಅದೇ ಇಲ್ಲಿ ಬಾಕ್ಸ್ಗಳ ಹತ್ರ ಒಂದೊಂದು ಬಾಕ್ಸ್ ತುಂಬಿಕೊಂಡು ಆ ಬಾಕ್ಸ್ ಟಬ್ಗೆ ತುಂಬಿಕೊಂಡು ಬಂದು ಈ ತರ ಸುರಿತಾ ಇದಾರೆ. ಆ ತರ ಸುರಿದಾಗ ನೋಡಿ ಈ ತರ ಇದ್ ಮಾಡ್ತಾ ಇದಾರೆ, ಅದು ಸಿಪ್ಪೆ ತೆಗಿತಾ ಇದಾರೆ, ಸಿಪ್ಪೆ ತೆಗೆದು ಮತ್ತೆ ಕಟ್ ಮಾಡ್ತಾರೆ ಅನ್ಸುತ್ತೆ. ಗೈಸ್ ಅನ್ಲೋಡ್ ಎಲ್ಲ ಮುಗೀತು, ಲಿಟ್ರಲಿ ನಂಗಂತೂ ಕಣ್ಣು ತೆಗಿಯೋದಕ್ಕೆ ಆಗ್ತಿಲ್ಲ. ಅಂದ್ರೆ ಈಗ ನಾವು ಅಲ್ಲಿ ಗಾಡಿ ಮುಂದೆ ಹಾಕು ಮುಂದೆ ಹಾಕು ಅಂತ ಇದ್ರು. ಸೀರಿಯಸ್ ಆಗಿ ಮುಂದೆ ಹಾಕಕ್ ಸಹ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ ಸಿಕ್ಕಾಪಟ್ಟೆ ಬೇವ್ರ ನೀರ್ ಎಲ್ಲ ಶರ್ಟ್ ಎಲ್ಲ ಯಾವ ತರ ನೆಂದೋಗಿದೆ ಅಂದ್ರೆ ಮ್ಯಾಶ್ ಬ್ರೋನು ಹಂಗಂಗೆ ಮಲಗ್ತಾರೆ ಪಾಪ ಮಲಗ್ಬಿಟ್ಟಂಗವ್ರ ಲಿಟ್ರಲ್ ಅಲ್ವ. ಕಣ್ಣು ಮಾತ್ರ ಸಿಕ್ಕಾಪಟ್ಟೆ ಉರಿತಾ ಇದಾವೆ. ನಾಳೆನೆ ಲೋಡ್ ಇವತ್ತು ಮಾತಾಡೋದಕ್ಕಂತೂ ಯಾವುದೇ ಕಾರಣಕ್ಕೂ ಆಗೋದಿಲ್ಲ, ಯಾಕಂದ್ರೆ ಇವತ್ತು ಮಾತಾಡಿದ್ರು ನೈಟ್ ಗಾಡಿ ಓಡೋದಕ್ಕಾಗಲ್ಲ. ಓಕೆ ಗೈಸ್, ಇನ್ನು ಈ ವಿಡಿಯೋ ಫುಲ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.